ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇದಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ. ದರ್ಶನ್ ಅವ್ರನ್ನ ಈ ರೀತಿ ನೋಡೋದು ಅಂದರೆ ದರ್ಶನ್ ಅವರ ಅಭಿಮಾನಿಗಳಿಗೆ ತುಂಬ ಪ್ರೀತಿ, ತುಂಬ ಖುಷಿ. ಯಾಕಂದರೆ ಅವ್ರ ಬರ್ಡೇ ಟೈಮಲ್ಲಿ ನನಗೆ ಚೆನ್ನಾಗಿ ನೆನಪಿದೆ, ಒಂದೊಂದನ್ನು ಕೋಟ್ ಮಾಡಿ ಹೇಳ್ತಾ ಇದ್ರು. ಅವ್ರು ಹಾಲು ಕರಿಯೋದಿರ್ಬೋದು, ಹಸು ಸಾಕೋದಿರ್ಬೋದು, ಈ ರೀತಿ ವಿಷಯಗಳನ್ನ ಅವ್ರು ನೆನ್ಪು ಮಾಡಿಕೊಂಡು ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಹೇಳ್ತಾ ಇದ್ರು. ಈ ಟ್ರ್ಯಾಕ್ಟರ್ನ ಅವರು ಕರೋನಾ ಟೈಮಲ್ಲಿ ತೊಗೊಂಡಿದ್ರು, ನಿಮ್ಮೆಲ್ಲರಿಗೂ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೋ ಅವರು ಎಷ್ಟೇ ಬ್ಯುಸಿ ಇದ್ದರು ಟೈಮ್ ಮಾಡಿಕೊಂಡು ಅವ್ರು ಫಾರ್ಮ್ ಹೌಸ್ಗೆ ಹೋಗ್ತಾರೆ, ಅಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ಭೇಟಿ ಮಾಡ್ತಾರೆ, ಕೇರ್ ಮಾಡ್ತಾರೆ, ಊಟ ಮಾಡಿಸ್ತಾರೆ, ಅದಕ್ಕೆ ವಾಶ್ ಮಾಡ್ತಾರೆ. ಅದೇ ರೀತಿ ಅವ್ರ ಜಾಗನ ನೀವು ನೋಡ್ತಾ ಇದ್ದೀರಾ. ಐ ಹೋಪ್ ಇದನ್ನು ಉಳುಮೆ ಅಂತಲೇ ಹೇಳೋದು. ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಏನು ಬೆಳೀತಾರೆ ನನಗೆ ಗೊತ್ತಿಲ್ಲ. ಬಹುಶಃ ಹಸುಗೆ ಹುಲ್ಲು ಬೆಳೀತಾರೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದ್ಸಲ ನೋಡಿದೆ, ಫ್ರೆಶ್ಶಾಗಿರೋ ಒಂದಷ್ಟು ಹುಲ್ಲಿತ್ತು. ದರ್ಶನ್ ಅವ್ರ ಹತ್ರ ಇನ್ನೊಂದು ಮಷಿನ್ ಇದೆ, ಆ ಮಷಿನಲ್ಲಿ ಹುಲ್ಲನ್ನ ಪೀಸ್ ಪೀಸ್ ಮಾಡ್ತಾಯಿದ್ರು, ಮಿಕ್ಸಿಲಿ ಪೀಸ್ ಪೀಸ್ ಮಾಡುತ್ತಲ್ಲ ಆ ರೀತಿ. ಅದನ್ನು ಬಹುಶಃ ಕುದುರೆಗೇನೋ ತಿನ್ನಿಸ್ತಾ ಇದ್ರು. ನಾನು ನೋಡಿರೋದು ವೀಡಿಯೋಲಿ, ನಾನೇನು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ನೋಡಿಲ್ಲ. ಆಮೇಲೆ ತಿರ್ಗಾ ತಪ್ಪು ತಿಳ್ಕೊಂಬಿಡಿ ಇಲ್ಲಿ, ಓ ನನಗೆ ಗೊತ್ತು ದರ್ಶನ್ ಅವರು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ನೋಡ್ಬಿಟ್ಟಿದ್ದಾಳೆ ಇವಳು ಅಂತ. ನಾನು ಬರೀ ಸ್ಟೋರಿ ಮಾಡ್ತೀನಲ್ಲ, ನನ್ನ ವೀಡಿಯೋಸ್ ಕಳಿಸ್ಕೊಡ್ತಾರಲ್ಲ ಅದರಲ್ಲಿ ನೋಡಿರೋದು, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ವೀಕ್ಷಕರಲ್ಲಿ, ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ ಎಷ್ಟೋ ಜನ ರೈತರಿದ್ದೀರಾ, ಏನು ಬೆಳೀತಾ ಇದ್ದೀರಾ, ಬೆಳೆ ಬೆಳೆಯೋದು ಅಂದರೆ ನಿಮ್ಗೆ ಎಷ್ಟು ಖುಷಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನೀವು ಬೆಳೆದಿದ್ರು ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮ ಏನು ಬೆಳೆ ಬೆಳೀತಾರೆ, ಯಾವ ಊರವರು, ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಮ್ಮಪ್ಪನೂ ರೈತನೇ, ಅವರು ಭತ್ತ ಬೆಳೀತಾರೆ. ನಾನು ಆಗೊಮ್ಮೆ ಈಗೊಮ್ಮೆ ಹೋಗಿ ಬರ್ತೀನಿ, ತುಂಬ ರೇರು ಹೋಗೋದು ಊರಿಗೆ ನಾನು. ಯಾಕಂದರೆ ನಿಮ್ಮ ಸ್ಟೋರಿ ಮಾಡೋಕ್ಕೆ ನಾನು ಇಲ್ಲೇ ಇರ್ತೀನಿ, ಅಲ್ಲಿ ಇಲ್ಲಿ ಸುತ್ತಾ ಇರ್ತೀನಲ್ಲ, ಹಾಗಾಗಿ. ಬಟ್ ನಿಜವಾಗ್ಲೂ ಖುಷಿ ಕೊಡುತ್ತೆ ಈ ರೀತಿ ಉಳುಮೆ ಮಾಡೋದು, ನಾಟಿ ಹಾಕೋದು, ಆಮೇಲೆ ಗೊಬ್ಬರ ಹಾಕೋದು, ನೀರು ಹಾಕೋದು, ಆಮೇಲೆ ಮತ್ತೆ ಗಿಡ ಎಲ್ಲ ತೆಗಿಯೋದು, ನಿಜವಾಗ್ಲೂ ಖುಷಿ ಆಗುತ್ತೆ. ಫ್ರೆಂಡ್ಸ್, ಟೈಮ್ ಆಯಿತು, ಜೇಮ್ಸ್ ಪ್ರೆಸ್ ಮೀಟ್ ಇದೆ, ಹೋಗ್ತಾ ಇದ್ದೀನಿ. ಟೇಕ್ ಕೇರ್, ಬಾಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಬಾಯ್, ಟೇಕ್ ಕೇರ್.